ಫ್ಲಿಪ್ಕಾರ್ಟ್ನಲ್ಲಿ ಝೀರೋ ರೂಪಾಯಿಗೆ ಎಲ್ಲ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ಬೋದು. ಹೇಗೆ ಹೇಗೆ ಅಂತ ನೀವು ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಫ್ಲಿಪ್ಕಾರ್ಟಲ್ಲಿ ಒಂದು ಪೇ ಲೇಟರ್ ಅಂತ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ. ಈ ಒಂದು ಫ್ಯೂಚರ್ನ ಮುಖಾಂತರ ನಾವು ಈ ಫ್ಲಿಪ್ಕಾರ್ಟಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಮಗೆ ಸ್ಯಾಲ್ರಿ ಆದಮೇಲೆ ಆ ಒಂದು ಅಮೌಂಟನ್ನ ಕೊಡ್ಬೋದು ಫ್ರೆಂಡ್. ಯಾವ ರೀತಿ ಅಂದರೆ ಈಗ ಇಷ್ಟು ಕ್ರೆಡಿಟ್ಸ್ ಅಂತ ಕೊಡ್ತಾರೆ, ಆ ಒಂದು ಕ್ರೆಡಿಟ್ಸ್ನ ನಾವು ಯೂಸ್ ಮಾಡಿ ಯಾವುದೇ ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು 10,000 ಕ್ರೆಡಿಟ್ಸ್ನ ಕೊಟ್ಟಿದ್ದಾರೆ ಅಂದರೆ ಒಂದು ಮೊಬೈಲ್ನ ಬೆಲೆ 10,000 ಇದ್ರೆ ಡೈರೆಕ್ಟು ನಾವು 0 ರೂಪಾಯಿಗೆ ಆ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಮಂತ್ 5ನೇ ತಾರೀಕು ಆ ಒಂದು ಮನಿನ ನಾವು ಕೊಡ್ಬೋದಂತೆ. ಈ ರೀತಿ ಒಂದು ಹೊಸ ಫ್ಯೂಚರ್ನ ಫ್ಲಿಪ್ಕಾರ್ಟ್ ಅವರು ತರ್ತಿರ್ತಾರೆ. ಈ ಒಂದು ಫ್ಯೂಚರ್ ಎಲ್ರಿಗೂ ಸಹ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಈ ಒಂದು ಫ್ಲಿಪ್ಕಾರ್ಟ್ ಪೇ ಲೇಟರ್ ಫ್ಯೂಚರ್ನ ಹೇಗೆ ಯೂಸ್ ಮಾಡೋದು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಒಂದು ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡ್ತೀವಿ ಅಂದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಪ್ಲೈ ನೋವು ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದಕ್ಕೂ ಮುಂಚೆ ನೀವು ಲಾಗಿನ್ ಮಾಡ್ಕೊಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಪ್ಲೈ ನೋವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇದಾಗಿ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆಯೇ OTPನ ಎಂಟರ್ ಮಾಡಿ, ಎಂಟರ್ ಮಾಡಿದ್ಮೇಲೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಬ್ಯಾಂಕ್ ಡೀಟೇಲ್ಸ್ನ ಬೇಕಾದ್ರೂ ಕೊಡ್ಬೋದು, ಇಲ್ಲಾಂದರೆ UPIನ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಒಂದು ಬ್ಯಾಂಕ್ನ ವಹಿವಾಟಿನ ಮೇಲೆ ಫ್ಲಿಪ್ಕಾರ್ಟ್ ಅವರು ಇಷ್ಟು ಕ್ರೆಡಿಟ್ಸ್ ಅಂತ ಕೊಡ್ತಾರೆ. 500 ರಿಂದ 1 ಲ್ಯಾಕ್ವರೆಗೂ ನಾವು ಕ್ರೆಡಿಟ್ಸ್ನ ಪಡ್ಕೊಬೋದು ಫ್ರೆಂಡ್ಸ್. ಆ ಒಂದು ಕ್ರೆಡಿಟ್ಸ್ನ ಮುಖಾಂತರ ನಾವು ಹೇಗೆ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು ಅಂದರೆ, ಈಗ ನಾನು ರಿಯಲ್ಮಿ ಒಂದು ನಾಜರಾ ಮೊಬೈಲ್ನ ಶೋ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ನ ಬೆಲೆ 10,000 ಇದ್ರೆ ಆರಾಮಾಗಿ ನಾವು ಬೈ ನೌ ಮೇಲೆ ಕ್ಲಿಕ್ ಮಾಡಿ 0 ರೂಪಾಯಿಗೆ ಈ ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಾನು 0 ರೂಪಾಯಿಗೆ ಯಾವುದೇ ಒಂದಾರ್ಎಸ್ ಕೂಡ ಪೇ ಮಾಡ್ದಂಗೆ ಆರಾಮಾಗಿ ಪರ್ಚೇಸ್ನ ಮಾಡಿದೆ. ಬಟ್ ಈ ಒಂದು ಅಮೌಂಟ್ನ ನಾವು ಮುಂದೆ ಸ್ಯಾಲ್ರಿ ಬಂದಾಗ ಮುಂದಿನ ತಿಂಗಳು 5ನೇ ತಾರೀಕು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಒಂದು ಹೊಸ ಫ್ಯೂಚರ್ನ ಫ್ಲಿಪ್ಕಾರ್ಟಲ್ಲಿ ಬಿಡ್ತಿದ್ದಾರೆ. ಹಾಗಿದೆ ಆ ಒಂದು ಮೊಬೈಲ್ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ಗಳ ಪ್ರೈಸು ನಾವು ಕ್ರೆಡಿಟ್ ಲಿಮಿಟ್ಗಿಂತ ಜಾಸ್ತಿ ಇದ್ರೆ ಹೇಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲ್ ಯಾವುದಾದ್ರು ಒಂದು ಮೊಬೈಲ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅದು ಮೊಬೈಲ್ನ ಬೆಲೆ 20,000 ಇರುತ್ತೆ ಅಂದ್ಕೊಳ್ಳಿ. ಈಗ ನಮ್ಮ ಹತ್ರ ಕ್ರೆಡಿಟ್ಸು 10,000 ಮಾತ್ರ ಇದೆ. 10,000ನ ನಾವು ಪೇ ಮಾಡಬೇಕಾಗುತ್ತೆ. ಇನ್ನು ಈ ಒಂದು 10,000ನ ಯೂಸ್ ಮಾಡಿ ಹಾಗೆಯೇ ಇನ್ನು 10,000ನ ಆಗಲೇ ಪೇ ಮಾಡಿ ಮುಂದಿನ ತಿಂಗಳು ಇನ್ನು ಮಿಕ್ಕಂತ 10,000ನ ಪೇ ಮಾಡಬೇಕಾಗುತ್ತೆ. ಈ ರೀತಿ ಜಾಸ್ತಿ ಒಂದು ಕ್ರೆಡಿಟ್ಸ್ ಲಿಮಿಟ್ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಬೈ ಮಾಡ್ಬೋದು ಫ್ರೆಂಡ್ಸ್. ಫ್ಲಿಪ್ಕಾರ್ಟ್ನ ಈ ಒಂದು ಪೇ ಲೇಟರ್ ಆಪ್ಷನ್ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಎಲ್ಲರೂ ಕೂಡ ಇವಾಗ ಆನ್ಲೈನಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಕಂಟೆಂಟು ಒಳ್ಳೆ ಇನ್ಫಾರ್ಮೇಷನ್ನೊಂದಿಗೆ ಮತ್ತೆ ಸಿಗೋಣ.